ಇವತ್ತು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ಇವತ್ತು ಗಂಗಾವತಿಯಲ್ಲಿ ನಗರಸಭೆ ಮುಂದೆ ಒಂದು ಜಾಗ ಮತ್ತು ಮನೆಯ ವಿಷಯವಾಗಿ ಒಬ್ಬ ಮಹಿಳೆ ಸುಮಾರು 35 ದಿನಗಳ ಕಾಲ ಇಲ್ಲಿಗೆ ಉಪವಾಸ ಸತ್ಯಾಗ್ರಹ ಕೂತಿರುತ್ತಾರೆ. ಇದು ನಮಗೆ ಗೊತ್ತಿದ್ದಿಲ್ಲ ವಿಷಯ, ಈಗ ನಮಗೆ ಗೊತ್ತಾಯಿತು. ಈ ರೀತಿ ಒಬ್ಬ ಮಹಿಳೆ ಒಂದು ಮನೆ ಸಂಬಂಧ ಸುಮಾರು 30-35 ದಿನಗಳ ಕಾಲ ಇವತ್ತು ಉಪವಾಸ ಧರಣಿಯನ್ನು ಕೂತಿದ್ದಾರೆ ಅಂತ. ಇದಕ್ಕೆ ಬೆಂಬಲವಾಗಿ ಸಹ ಆಮ್ ಆದ್ಮಿ ಪಕ್ಷವು ಸಹ ಇವರಿಗೆ ಬೆಂಬಲ ಸೂಚಿಸಿ ಅವರು ಸಹ ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಆದರೆ ನಮ್ಮ ದೇಶದಲ್ಲಿ ಈ ಮೂಲಕ ನಾನು ಪ್ರಶ್ನೆ ಮಾಡ್ತೇನೆ, ಸುಮಾರು 30-35 ದಿನಗಳ ಕಾಲ ಒಬ್ಬ ಮಹಿಳೆ ಮತ್ತು ಆಮ್ ಆದ್ಮಿ ಪಕ್ಷದವರು ಧರಣಿ ಕುಂತರೂ ಸಹ ಯಾವ ಅಧಿಕಾರಿಗೂ ಸಹ, ಅಂದರೆ ನಗರಸಭೆ ಅಧಿಕಾರಿಗಳಾಗಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ, ಯಾವುದೇ ಅಧಿಕಾರಿಗಳಾಗಲಿ, ಇವತ್ತು ಇವ್ರನ್ನ ಮುಂದೆ ಹೋಗ್ತಾಯಿದ್ರು ಅಡ್ಡಾಡ್ತಿದ್ರು ಕೂಡ ನೋಡದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣವಾಗೈತಿ. ಇವತ್ತೇನು ಆಸ್ತಿ ವಿಚಾರವಾಗಿ ಒಬ್ಬ ಮಹಿಳೆ 35 ದಿನಗಳ ಕಾಲ ಸತತವಾಗಿ ಸತ್ಯಾಗ್ರಹ ಮಾಡಿದರೂ ಕೂಡ ಯಾವೇ ಒಂದು ಅಧಿಕಾರಿಗಳು ಇವರಿಗೆ ಸ್ಪಂದಿಸಿಲ್ಲ, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಕೂಡ ಇದ್ರ ಗಮನಕ್ಕಿದ್ರು ಕೂಡ ಇವ್ರನ್ನ ಕರೆದು ಇವರಿಗೇನು ಉಪದೇಶಗಳದಾವ, ಇವರು ಕಾಗದ ಪತ್ರಗಳನ್ನು ತೆಗೆದುಕೊಂಡು, ಇವರ ಮನವಿಯನ್ನು ತೆಗೆದುಕೊಂಡು, ಇವರೇನು ಇವತ್ತೇನು ಅದು ಕಾಗದ ಪತ್ರಗಳಲ್ಲಿ ಏನೇನು ತೊಂದರೆಗಳಾಗಿದ್ದಾವೆ ಅನ್ನೋದನ್ನು ಕೂಡ ತಿಳಿಸಿಡುವಂಥ ಕೆಲಸ ನಗರಸಭೆ ಮಾಡಿಲ್ಲ. ಮತ್ತು ಈಗಾಗಲೇ ನಗರಸಭೆ ವಿರುದ್ಧ ಹಲವಾರು ದೂರುಗಳು ನಮ್ಮ ರೈತ ಸಂಘಕ್ಕೂ ಬಂದಿದ್ದು, ಒಂದೊಂದು ಪ್ಲಾಟ್ಗಳು 4-4 ಜನಗಳಿಗೂ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇವೆ. ಮತ್ತು ಯಾರ್ಯಾರೋ ಪ್ಲಾಟ್ನಾಗ ಯಾರ್ಯಾರೋ ಹೋಗಿ ನಂದು ಅಂತಂದೇಳಿ ದೌರ್ಜನ್ಯ ಮಾಡುವಂಥ ಘಟನೆಗಳು ನಮ್ಮ ಕಣ್ಮುಂದೇ ಇವೆ. ಆದ್ದರಿಂದ ಕೂಡಲೇ ಇವತ್ತೇನು ನಗರಸಭೆಯ ಮುಂದೆ ಕುಂತಿರ್ತಕ್ಕಂಥ ಈ ರೈತ ಮಹಿಳೆ ಈ ಮಹಿಳೆಯ ಕಾನೂನಾತ್ಮಕವಾಗಿ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ನಮ್ಮ ರೈತ ಸಂಘ ಮತ್ತು ಹಲವಾರು ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಒಕ್ಕೂಡಿಸಿಕೊಂಡು ನಾವು ನಗರಸಭೆಯನ್ನು ಮುತ್ತಿಗೆ ಹಾಕ್ತೀವಿ ಅಂತಂದೇಳಿ ಈ ಮೂಲಕ ನಾವು ಆಗ ಹೇಳಿಕೆ ನೀಡ್ತಾ ಇದ್ದೇವೆ. ಯಾವುದೇ ಅಧಿಕಾರಿಗಳು ಇವತ್ತು ಇದಕ್ಕೆ ಯಾವುದೇ ಸ್ಪಂದನೆಯನ್ನು ನೀಡ್ತಾ ಇಲ್ಲ. ಎಷ್ಟು ಮನೆಗಳು ಯಾರು ಪ್ರಭಾವಿ ಇದ್ದಾರೆ ಅವರ ಪ್ರಭಾವಿ ವ್ಯಕ್ತಿಗಳಿಗೆ ಜೊತೆಗಳೇ ಈ ಅಧಿಕಾರಿಗಳ ಶಾಮೀಲಾದ ಕಾರಣದಿಂದ ಈ ರೀತಿಯ ಒತ್ತಡ ಕೆಲಸ ಇವತ್ತು ಈ ನಗರಸಭೆಯಲ್ಲಿ ನಡೀತಾ ಇದೆ. ಏನೇ ಆಗಲಿ ಈ ಮಹಿಳೆಗೆ ನ್ಯಾಯ ಸಿಗುವವರೆಗೂ ಆಮ್ ಆದ್ಮಿ ಪಕ್ಷದವರ ಜೊತೆ ನಿಂತು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೇನೆ. ಮುಂದೆ ಇನ್ನೂ 2-3 ದಿನ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಒಂದು ವೇಳೆ ಅವರು ಸರಿಯಾಗಿ ಸ್ಪಂದನೆ ನೀಡದೆ ಹೋದರೆ ಉಗ್ರವಾದವಂಥ ಹೋರಾಟವನ್ನು ಕೂಡ ನಾವು ಕೈಗೊಳ್ಳಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ.